ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ತುಂಬ ಖುಷಿ ಆಯ್ತದ, ಪೈಸಾ ವಸೂಲ್ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಅದು ನಮ್ಮ ಅಣ್ಣ ಸ್ವಸ್ಥೆಯಾಗಿ ಕನ್ನಡ ಮಾತಾಡೋದು ತುಂಬ ಖುಷಿ ಆಯ್ತದ. ಅದು ಶಿವಣ್ಣ ಜೊತೆಲಿ, ಲೆಜೆಂಡ್ ಜೊತೆಲಿ ನೋಡೋದು ಫಸ್ಟ್ ಇಂದ ಕೊನೆವರೆಗೂ ನಗ್ತು ನಗ್ತು ತುಂಬ ಚೆನ್ನಾಗದ, ತುಂಬ ಖುಷಿ ಆಯ್ತದ. ಅದು ಈ ಮಹಾಶಿವರಾತ್ರಿ ದಿನ ಈ ಥರ ಒಳ್ಳೆ ಬಾಂಬ್ ಸೆಲೆಬ್ರೇಷನ್, ಇದು ಒಂಥರ ರೇರ್ ಕಾಂಬಿನೇಷನ್. ಜೊತೆಗೆ ಪ್ರಭುದೇವ್ ಅವರ ಕಾಮಿಡಿ ಟೈಮ್ ಬಗ್ಗೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ. ಸೂಪರ್ ಅದು ಶಿವಣ್ಣ ಅವರು ಕಾಂಬಿನೇಷನ್, ವಾವ್ ಸೂಪರ್, ಎಷ್ಟು ಚೆನ್ನಾಗದ ಅಂದ್ರೆ ಅದೇ ಇನ್ನೂ ನೆನ್ಸ್ಕೊಂಡ್ರ ನೆಕ್ಕು ನಕ್ಕು ತುಂಬ ಹೊಟ್ಟೆ ಎಲ್ಲ ನೋಯ್ತದ. ತುಂಬ ಚೆನ್ನಾಗಿದೆ. ನಿಮ್ಗೆ ತುಂಬ ಇಷ್ಟವಾದ ಸೀಕ್ವೆನ್ಸ್ ಸೀನ್? ಎಲ್ಲ ಒಂದು ಇಲ್ಲ, ಎಲ್ಲ ಸೀಕ್ವೆನ್ಸ್, ಆ ಡ್ಯಾನ್ಸು ಸರಿ, ಶಿವಣ್ಣ ಮಾಡಿರೋ ಕಾಂಬಿನೇಷನ್, ಅಂಡರ್ಸ್ಟ್ಯಾಂಡಿಂಗ್, ಕೆಮಿಸ್ಟ್ರಿ, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯೋಗರಾಜ್ ಭಟ್ ಸರ್. ಅವರು ಎಷ್ಟೋ ಫಿಲಮ್ ನೋಡಿ ಇವತ್ತು ಬೆಳೆದಿದ್ದೀವಿ. ಇವತ್ತು ಆ ಫಿಲಮ್ ಅವ್ರ ಜೊತೆಲಿ ಕಾಂಬಿನೇಷನ್, ಅದು ಶಿವಣ್ಣ ಆಮೇಲೆ ಪ್ರಭು ಸರ್, ಅಯ್ಯೋ ತುಂಬ ಏನೋ ಒಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಒಳ್ಳೆ ಕಾನ್ಸೆಪ್ಟು, ಐ ಥಿಂಕ್ ಇವತ್ತು ಇರೋ ರೈಟ್ ಕಾನ್ಸೆಪ್ಟ್. ಇವಾಗ ತಿಚ್ಕುವ ಮಲ ಕಮ್ಮಿ ಆಗಿದ್ದರಿಂದ ಮಲನ ಸೇವ್ ಮಾಡಬೇಕು, ನೀರನ್ನ ಸೇವ್ ಮಾಡಬೇಕು ಅನ್ನೋಂಥ ಒಳ್ಳೆ ಕಾನ್ಸೆಪ್ಟ್. ರೈತರ ಬಗ್ಗೆ ಒಂದು ಒಂದು ಸ್ಟ್ಯಾಂಡರ್ಡ್ ಕೊಟ್ಟಾರ, ಇದು ಎಲ್ಲರೂ ನೋಡಬೇಕು. ಒಬ್ಬರೆಲ್ಲ ಐ ಮೀನ್ ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡಬೇಕು ಈ ಶಿವರಾತ್ರಿ ಥರ. ಯಾರೆಲ್ಲೇ ಹೋದ್ರೂ ಊರು ಮರಿಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್. ಅದೇ ಥರ ಈಗ ಬಾಲಿವುಡ್ಗೆ ಹೋದ್ರು ಸಹ ಊರು ಮರ್ತಿಲ್ಲ, ಮತ್ತೆ ಕನ್ನಡಕ್ಕೆ ವಾಪಸ್ ಒಂದು ಸಿನಿಮಾ ಮಾಡಿದ್ರು. ಎಲ್ಲರೂ ಖುಷಿ ಆಯ್ತೀರಿ, ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಅದಲ್ಲ, ಓ ತುಂಬ ಸ್ವಸ್ಥೆಯಾಗಿ, ಅದು ನಾರ್ತ್ ಕರ್ನಾಟಕ ತುಂಬ ಚೆನ್ನಾಗಿದೆ. ತುಂಬ ಡಬ್ಬಿಂಗ್ ಅವರೇ ಮಾಡಿದ್ದಾರೆ. ಹೌದು, ಡಬ್ಬಿಂಗ್ ಅದೇ ನೋಡಿಯೇ ತುಂಬ ಖುಷಿ ಆಯ್ತು. ನಾನು ತಿರ್ಗಾ ಸಾಯಂಕಾಲ ಬಂದು ತಿರ್ಗಾ ಮತ್ತೆ ನೋಡ್ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ನಮ್ಮ ಊರು, ನಮ್ಮ ಜನ, ನಮ್ಮ ಬದುಕು ಅಂದ್ರೆ ಇದೇ ಸರ್. ಇದೇ ಆಕ್ಚುಲ್ ಆಗಿ ಇವತ್ತಿನ ಬರ ಯೂತ್ ಯಂಗ್ಸ್ಟರ್ಗಾ ಇದು ಬಂದು, ಯಂಗ್ಸ್ಟರ್ ಅಂತ ಎಲ್ಲ ದೊಡ್ಡವರು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ರಿಯಲಿ ಸಾಹೇಬ್, ಫಸ್ಟ್ ಆಫ್ ಆಲ್ ಇವಾಗ ಒಂದು ಎಮೋಷನ್, ಒಂದು ಬಾಂಡಿಂಗ್, ಒಂದು ಫಾದರ್ ಮದರ್ ನೋಡಿ, ರಾಮಾಯಣ ಥರ ಇತ್ತು ಆ್ಯಕ್ಚುಲಾಗಿ ನೋಡೋಕೆ ಹೋದ್ರೆ. ಏನಂದ್ರೆ ರಾಮಾಯಣದಲ್ಲಿ ಒಂದು ಅಣ್ಣ, ಒಂದು ತಮ್ಮ, ಊರೇ ಎಲ್ಲ ತುಂಬ ಎಲ್ಲ ಸೆಲೆಬ್ರೇಟ್ ಮಾಡಿ ತುಂಬ ಚೆನ್ನಾಗಿ ಹೋಗೋದು. ಎಸ್ ಸರ್, ಶಿವಣ್ಣ ಅವರು ಕೆಲವು ಇಂಟರ್ವ್ಯೂಸ್ ಅಲ್ಲಿ ಹೇಳ್ಕೊಂಡಿದ್ರು, ನಾನು ಪ್ರಭುದೇವ್ ಅವ್ರ ಬ್ರದರ್ಗೆ ಒಂದು ಸಿನಿಮಾ ಮಾಡಬೇಕಿತ್ತು. ಅದು ಮಾತುಕತೆ ಅಂತ, ಅದು ಮಾತುಕತೆ ನಡೀತದೆ, ತುಂಬ ಖುಷಿ ಆಯ್ತದ. ಅದೇ ಉಡಿಯ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರೇ ಅನೌನ್ಸ್ ಮಾಡ್ತಾರೆ, ನೋಡೋಣ.